ಭಗವಂತನೇ ಶ್ರೀಕೃಷ್ಣನಾಗಿ ಭೂಮಿಯಲ್ಲಿ ಅವತರಿಸಿದ ಕಥೆಯನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಕೃಷ್ಣಾವತಾರ ಆರಂಭದಿಂದ ಕೃಷ್ಣತ್ವವನ್ನು, ದೇವತ್ವವನ್ನು, ಬಲವತ್ವವನ್ನು ವ್ಯಕ್ತಪಡಿಸಿದ ರೂಪ ಅದು. ಆರಂಭದಿಂದ ಕೊನೆಯ ತನಕ ನಾವು ಚಿಂತನೆ ಮಾಡಿದರೂ ಕೂಡ ಪ್ರತಿಯೊಂದು ಘಟ್ಟದಲ್ಲಿಯೂ ಕೂಡ ಆ ಕೃಷ್ಣನ ಸರ್ವೋತ್ತಮತ್ವ, ಜಗನ್ನಿಯಾಮಕತ್ವ, ಆ ದೇವತ್ವ ಅನ್ನುವಂಥದ್ದು ಸ್ಫುಟವಾಗಿ ನಮಗೆ ಗೊತ್ತಾಗ್ತದೆ. ಪೂತನೆ ಅನ್ನತಕ್ಕಂತಹ ಒಬ್ಬ ರಾಕ್ಷಸಿ ಕಂಸನಿಂದ ಪ್ರೇರಿತಳಾಗಿ ಕೃಷ್ಣನತ್ರ ಬರ್ತಾಳೆ, ಹಾಲು ಉಣಿಸ್ತಾಳೆ, ಕೃಷ್ಣನನ್ನು ಕೊಲ್ಲಬೇಕು ಅಂತ ವಿಷಭರಿತವಾದ ಹಾಲನ್ನು ಹೊತ್ತು ಬಂದವಳು. ಎಷ್ಟು ಮಕ್ಕಳ ಪ್ರಾಣವನ್ನು ಹಿಂಡಿದ್ದಾಳೆ, ಎಲ್ಲ ಮಕ್ಕಳನ್ನು ಕೊಂದು ಕೊನೆಗೆ ಕೃಷ್ಣಾರ್ಪಣ ಅಂತ ದೇವರ ಹತ್ರ ಬಂದಿದ್ದಾಳೆ, ದೇವರನ್ನು ಮುಗಿಸಬೇಕು ಅಂತ ಬಂದವಳು. ಆದರೆ ದುರದೃಷ್ಟ, ಪೂತನನ್ನೇ ಸತ್ತು ಹೋದಳು. ಈ ಕಥೆಯನ್ನು ಭಾಗವತ ಚೆನ್ನಾಗಿ ಹೇಳ್ತದೆ. ಪೂತನೇ ವಿಷ ಉಣಿಸಿದಳು, ಒಬ್ಬಳು ಮೇಲಕ್ಕೆ ಹೋದಳು, ಒಬ್ಬಳು ಕೆಳಕ್ಕೆ ಹೋದಳು ಅಂತ ಭಾಗವತ ಹೇಳುತ್ತೆ. ಕೃಷ್ಣಾವತಾರದಲ್ಲಿ ಇಂಥದ್ದು ತುಂಬ ಪ್ರಸಂಗಗಳನ್ನು ನಾವು ನೋಡಬಹುದು. ದೇವರ ಒಂದು ಕೆಲಸ ಅದು ದ್ವಂದ್ವವಾಯಿತು ಅಂತ ದಾಸರು ಹೇಳ್ತಾರೆ. ಒಂದು ಕೆಲಸ ಮಾಡಿದ್ದು ಕೃಷ್ಣ, ಆದರೆ ಫಲ ಎರಡು. ಪೂತನೇ ವಿಷ ಉಣಿಸಿದ್ದು, ಒಬ್ಬಳು ಮೇಲಕ್ಕೆ ಹೋದಳು, ಒಬ್ಬಳು ಕೆಳಕ್ಕೆ ಹೋದಳು ಅಂತ. ಮೇಲಕ್ಕೆ ಹೋದಳು ಅಂದರೆ ಸ್ವರ್ಗಕ್ಕೆ ಹೋದಳು, ಒಬ್ಬಳು ಕೆಳಕ್ಕೆ ಹೋದಳು. ಹಾಲು ಉಣಿಸಿದವಳು ಒಬ್ಬಳು, ವಿಷ ಉಣಿಸಿದವಳು ಒಬ್ಬಳು, ಆದರೆ ಒಬ್ಬಳು ಮೇಲೆ ಒಬ್ಬಳು ಕೆಳಗೆ ಅಂತ ಹೇಳ್ತಾರೆ. ಇದೇನಿದು? ಪೂತನೆಯಲ್ಲಿ ಎರಡು ಜೀವ ಇತ್ತು. ಒಬ್ಬಳು ತಾಟಕೆ, ರಾಮಾವತಾರದಲ್ಲಿ ರಾಮದೇವರಿಂದ ವಿಶ್ವಾಮಿತ್ರನ ಪ್ರೇರಣೆಗೆ ಒಳಗಾಗಿ ರಾಮದೇವರ ಬಾಣದಿಂದ ಹತಳಾದ ತಾಟಕೆ ಒಬ್ಬಳು. ಮೊದಲು ಬರ್ತಾಳೆ ಕೃಷ್ಣನತ್ರ ಅವಳು. ಈ ಸಲ ಬರುವಾಗ ಇನ್ನೊಬ್ಬಳನ್ನು ಕರ್ಕೊಂಡು ಬಂದಿದ್ದಾಳೆ. ಈ ಕೆಟ್ಟವರು ಒಬ್ಬರೇ ಬರುವುದಿಲ್ಲ, ಒಳ್ಳೆಯವರನ್ನು ಸೇರಿಸಿಕೊಂಡು ಬರ್ತಾರೆ. ಒಳ್ಳೆಯವರ ಗ್ರಾಚಾರ ಅಷ್ಟೆ. ಉರ್ವಶಿಯನ್ನು ಕರ್ಕೊಂಡು ಬಂದಿದ್ದಾಳೆ. ಉರ್ವಶಿ ಶಾಪಗ್ರಸ್ತಳಾಗಿ ತಾಟಕೆಯ ಜೊತೆಗೆ ಪೂತನೆಯ ಶರೀರದಲ್ಲಿ ಸೇರಿಕೊಂಡಿದ್ದಾಳೆ. ಕೃಷ್ಣನಿಗೆ ವಿಷಭರಿತ ಹಾಲು ಉಣಿಸುವ ಒಂದು ಕಾರ್ಯಕ್ರಮ. ಇದರಲ್ಲಿ ಉರ್ವಶಿ ಸ್ವರ್ಗಕ್ಕೆ ಹೋದಳು, ಆ ತಾಟಕೆ ನರಕಕ್ಕೆ ಹೋದಳು ಅಂತ ಭಾಗವತ ಹೇಳುತ್ತೆ. ದೇವಸ್ಥಾನಕ್ಕೆ ಬರುವಾಗ ನಾವು ಹೇಗೆ ಬರಬೇಕು ಅನ್ನೋದನ್ನು ಈ ಭಾಗವತ ಕಥೆ ಚೆನ್ನಾಗಿ ಹೇಳ್ತದೆ. ನಿಜವಾಗಿ ಕೃಷ್ಣನತ್ರನೇ ಬಂದವರು ಇಬ್ಬರೂ ಕೂಡ. ಉರ್ವಶಿಯೂ ಬಂದಿದ್ದಾಳೆ, ತಾಟಕೆನೂ ಬಂದಿದ್ದಾಳೆ. ತಾಟಕೆಯ ಸಂಕಲ್ಪ ಏನಿತ್ತು ಅಂದರೆ ಕೃಷ್ಣನಿಗೆ ವಿಷ ಉಣಿಸಬೇಕು, ಕೃಷ್ಣನನ್ನು ಕೊಲ್ಲಬೇಕು ಅಂತ ಸಂಕಲ್ಪ. ಉರ್ವಶಿಯ ಸಂಕಲ್ಪ ಹಾಗಿರಲಿಲ್ಲ, ಹಾಲು ಉಣಿಸಬೇಕು ಕೃಷ್ಣನಿಗೆ, ಕೃಷ್ಣನ ಅನುಗ್ರಹವನ್ನು ಪಡೆಯಬೇಕು ಅಂತ. ಒಂದೇ ಪಾತ್ರೆಯಲ್ಲಿ ವಿಷ ಮತ್ತು ಹಾಲನ್ನು ಇಬ್ಬರು ಉಣಿಸಿದ್ದಾರೆ. ಕೃಷ್ಣ ಎರಡನ್ನೂ ಸ್ವೀಕಾರ ಮಾಡಿದ, ಎರಡನ್ನೂ ವಾಪಸ್ ಅವರಿಗೇ ಕುಡಿಸಿದ. ಪೂತನೆ ಸತ್ಲು, ಉರ್ವಶಿ ಸ್ವರ್ಗಕ್ಕೆ ಹೋಗ್ತಾಳೆ, ತಾಟಕ್ಕೆ ನರಕಕ್ಕೆ ಹೋಗ್ತಾಳೆ. ಯಾಕೆಂತಂದರೆ ಉರ್ವಶಿಯ ಸಂಕಲ್ಪ ಕೃಷ್ಣನಿಗೆ ಹಾಲು ಸಮರ್ಪಣೆ ಮಾಡಬೇಕು ಅಂತ, ತಾಟಕೆಯ ಸಂಕಲ್ಪ ಕೃಷ್ಣನಿಗೆ ವಿಷ ಉಣಿಸಬೇಕು, ಸಾಯಿಸಬೇಕು ಅಂತ. ಕೃಷ್ಣ ಅದನ್ನು ಎರಡು ಪ್ರತ್ಯೇಕ ಮಾಡಿದ ನೋಡಿ. ಇಬ್ಬರ ಸಂಕಲ್ಪ ಪ್ರತ್ಯೇಕ ಪ್ರತ್ಯೇಕ ಸ್ವೀಕಾರ ಮಾಡಿದ, ಇಬ್ಬರಿಗೂ ಫಲವನ್ನು ಕೊಟ್ಟ. ವಿಷ ಉಣಿಸಿದವಳಿಗೆ ವಿಷದ ಫಲ ನರಕಪ್ರಾಪ್ತಿಯಾಯಿತು, ಹಾಲು ಉಣಿಸಿರತಕ್ಕಂತಹ ಉರ್ವಶಿಗೆ ತನ್ನ ಮೂಲಸ್ಥಾನ ಸ್ವರ್ಗಪ್ರಾಪ್ತಿಯಾಯಿತು ಅಂತ ಭಾಗವತ ಹೇಳುತ್ತೆ. ನಾವು ದೇವಸ್ಥಾನಕ್ಕೆ ಬರುವಾಗ ಹೀಗಾಗಿರ್ತೇವೆ, ನಾವು ಪೂತನೆಯ ಹಾಗೇ ಇರ್ತೇವೆ. ನಾವು ಒಂದು ಕಡೆಯಲ್ಲಿ ಮನಸ್ಸು ಹೇಳುತ್ತೆ ಯಾಕೆ ಕೊಡಬೇಕು, ದೇವರಿಗೇನು ಕಡಿಮೆ ಯಾಕೆ ಕೊಡಬೇಕು ಅಂತ ಹೇಳುತ್ತೆ. ಒಂದು ನಾಕಾಣೆ ಹಾಕುವಾಗ ಒಂದು ರೂಪಾಯಿ ಕಾಯಿನ್ ಹಾಕೋದು, ಒಳಗಿಂದ ಒಂದು ಆ ತಾಟಕ್ಕೆ ಹೇಳ್ತಾ ಇರ್ತಾಳೆ ಯಾಕೆ ದೇವರಿಗೆ ದುಡ್ಡು, ಏನು ವೇಸ್ಟ್ ಅದು ಅಂತ. ಇನ್ನೊಬ್ಬಳು, ಇಲ್ಲ ದೇವರಿಗೆ ಕೊಟ್ಟರೆ ದೇವರು ತುಂಬ ಕೊಡ್ತಾನೆ. ಹಾಗೆ ನಮ್ಮೊಳಗೂ ಒಂದು ಡಬಲ್ ಪರ್ಸನಾಲಿಟಿ ಇರ್ತದೆ. ಅದರಲ್ಲಿ ಒಂದು ದೇವರಿಗೆ ಯಾಕೆ 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 ಅಂತ ಕೇಳ್ತಾ ಇರ್ತದೆ, ಇನ್ನೊಂದು ಕಡೆಯಿಂದ ಅಯ್ಯೋ ದೇವರಿಗೆ ಕೊಡಬೇಕ್ರಿ, ಯಾರಿಗೆ ಕೊಡೋದು, ದೇವರಿಗೆ ಕೊಟ್ಟರೆ ದೇವರು ಎಲ್ಲವನ್ನೂ ಕೊಡ್ತಾನೆ, ದೇವರೇ ಕೊಟ್ಟದ್ದು ಅಂತ.
ಆ ಎರಡಕ್ಕೂ ನಮ್ಮ ದೇವರು ಫಲವನ್ನು ಕೊಡ್ತಾನೆ. ಯಾಕೆ ಕೊಡಬೇಕು ಅಂತ ಹೇಳಿದ್ದಕ್ಕೆ ದೇವರು ಅದಕ್ಕೂ ಫಲವನ್ನು ಕೊಡ್ತಾನೆ. ದೇವರಿಗೆ ಕೊಡಬೇಕು ಅಂತ ಹೇಳಿದ್ದಕ್ಕೆ ಒಳ್ಳೆಯ ಫಲವನ್ನೂ ಕೊಡ್ತಾನೆ ಭಗವಂತ. ಎರಡನ್ನೂ ಭಗವಂತ ಅನುಗ್ರಹಿಸ್ತಾನೆ. ನಮ್ಮನೆಯಲ್ಲಿ ಕಳ್ಳತನನೂ ಆಗ್ತದೆ, ನಮಗೆ ದುಡ್ಡು ಬರ್ತದೆ. ಕಳ್ಳತನ ಯಾಕಾಯಿತು ಅಂತಂದರೆ ದೇವರಿಗೆ ಯಾಕೆ ಬೇಕು ಅಂತ ನಾವು ಕೇಳ್ತೇವಲ್ಲ. ಹಾಗಾಗಿ ಕಳ್ಳತನನೋ ಟ್ಯಾಕ್ಸೋ ಏನೋ ಬಲಾತ್ಕಾರವಾಗಿ ಹಿಡ್ಕೊಂಡು ಹೋಗುವುದು ಅಥವಾ ಸಾಲ ಕೊಟ್ಟದ್ದು ವಾಪಸ್ ಬರದೇ ಇರುವುದು, ದೇವರ ನಿನಗೆ ಕಾಣಿಕೆ ಹಾಕಿದ್ದೇನೆ ಯಾಕೆ ಹೀಗೆ ಮಾಡಿದ್ದಿ ಅಂತಂದರೆ ನೀನು ಕೊಡುವಾಗ ಮೀನಾಮೇಷ ಮಾಡಿದ್ದೆಯಲ್ವ ಕೊಡಬೇಕಾ ದೇವರಿಗೆ ಅಂತ ಹೇಳಿದ್ದೆಯಲ್ಲ, ಅದಕ್ಕೆ ಇದು ಶಿಕ್ಷೆ. ನೀನು ಹಾಕಿದ್ದೆಯಲ್ವ ಅದಕ್ಕೆ ಬೋನಸ್ಸು, ಅದೆಲ್ಲ ನಿನಗೆ ಬಂತು ಅಂತ. ನಮ್ಮ ಜೀವನದಲ್ಲಿ ಇದನ್ನು ನಾವು ನೆನಪಿಟ್ಟುಕೊಳ್ಬೇಕಾದ್ದು. ಯಾರಿಗಾದರೂ ಕೊಡುವಾಗ ಆ ದ್ವಂದ್ವ ನಮ್ಮಲ್ಲಿ ಬರಬಾರದು. ಕೊಡಬೇಕಾ ಬೇಡವಾ ಅಂತ ಪೂತನೆ ನಾವು ಆಗಬಾರದು ಅನ್ನುವ ಚಿಂತನೆಯನ್ನು ಶ್ರೀಮದ್ ಭಾಗವತ ನಮಗೆ ಕಲಿಸಿಕೊಟ್ಟಿದೆ. ನಾಲ್ಕನೇ ತಿಂಗಳು ಕೃಷ್ಣನ ಜನ್ಮನಕ್ಷತ್ರ, ಭಾರೀ ಹಬ್ಬ ಆಚರಣೆ ಮಾಡಿದ್ದಾರೆ. ಕೃಷ್ಣನನ್ನು ಒಂದು ಬಂಡಿಯ ಕೆಳಭಾಗದಲ್ಲಿ ಕೂಡಿಸಿ ಒಳಗಿನಿಂದ ಭಾರೀ ಸಂಭ್ರಮ. ನಮ್ಮಲ್ಲೆಲ್ಲ ಕಾರ್ಯಕ್ರಮ ಅಂತ ನಡೀತದೆ, ದೇವರ ಪೂಜೆ ಭಾರೀ ನಡೀತದೆ. ದೇವರು ಎಲ್ಲಿಯೋ ಇರ್ತಾನೆ, ನಮ್ಮದೇ ಕಾರ್ಬಾರು, ನಮ್ಮದೇ ಎಲ್ಲ ವ್ಯವಸ್ಥೆಗಳೆಲ್ಲ. ದೇವರೊಂದು ಬಿಟ್ಟು ಮತ್ತೆಲ್ಲ ನಾವು ಮಾಡ್ತೇವೆ. ದೇವರ ಪೂಜೆ, ದೇವರ ಸಮಾರಾಧನೆ ಅಂತ ನಾವು ಹೇಳೋದು. ದೇವರನ್ನು ಮರೀತೇವೆ. ಇವತ್ತು ಏನು ಐಟಮ್, ಎಷ್ಟು ಸ್ವೀಟ್, ಎಷ್ಟು ಖಾರ, ಎಷ್ಟು ಜನ, ಎಷ್ಟು ಜನರಿಗೆ ಎಲೆ ಎಲೆ ಹಾಕುವುದು, ಇದರಲ್ಲಿಯೇ ನಮ್ಮ ಟೈಮ್ ಪಾಸ್ ಆಗಿರ್ತದೆ. ದೇವರ ಬಗ್ಗೆ ಚಿಂತನೆ ಮಾಡೋದು ಯಾವಾಗ? ದೇವರನ್ನು ಮರೀತೇವೆ ನಾವು, ನಮ್ಮದೇ ವೈಭವೀಕರಣಕ್ಕೆ ನಮ್ಮನ್ನು ತೊಡಗಿಸಿಕೊಳ್ತೇವೆ. ಕೃಷ್ಣನ ಜನ್ಮ ನಕ್ಷತ್ರ, ಕೃಷ್ಣನ ಬಗ್ಗೆ ನಾವು ಚಿಂತನೆ ಮಾಡೋದು ಬಿಟ್ಟು ಇವತ್ತೇನು ಹಬ್ಬ, ಒಳಗಿನಿಂದ ಅಡುಗೆ ಮಾಡುವುದು ಎಲ್ಲ ಸಂಭ್ರಮವೇ ಸಂಭ್ರಮ. ನಮ್ಮದು ಹಾಗಾಗಬಾರದು ಅನ್ನೋದನ್ನು ಭಾಗವತ ನೆನಪಿಸಿದೆ. ಕೃಷ್ಣನನ್ನು ಬಂಡಿಯಾಡಿಯಲ್ಲಿಟ್ಟರೆ ಕೃಷ್ಣ ಪಾದದಿಂದ ಆ ಬಂಡಿಯನ್ನು ಮುಟ್ಟಿದ್ದು ಮಾತ್ರ, ಅಂಗುಷ್ಟ ಮಾತ್ರ ಚಲನಾತ್, ಬರೀ ಉಂಗುಟ ಅಲ್ಲಾಡಿಸಿದ್ದಷ್ಟೇ. ಅದು ವ್ಯತ್ಯಸ್ತ ಚಕ್ರಕ್ಷ ಮಬೂದ್ ಅನಶ್ಚ, ಆ ಬಂಡಿ ಪುಡಿ 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 ಆಯಿತು ಅಂತ ಹೇಳ್ತಾರೆ. ಅಲ್ಲಿಯೇ ಪುಟಾಣಿ ಮಕ್ಕಳಿದ್ದರು, ಅವುಗಳಿಗೆ ಖುಷಿಯೋ ಖುಷಿ. ಒಂದು ಪುಟ್ಟ ಮಗು ಅದು ಕಾಲಲ್ಲಾಡಿಸಿದರೆ ಬಂಡಿ ಪುಡಿ ಪುಡಿ ಆಯಿತು, ಏನಪ್ಪ ಇದು ಪವಾಡ ಅಂತ ಹೋಗಿ ಯಶೋಧೆಗೆ ಹೇಳ್ತಾರೆ. ಯಶೋಧೆ ಓಡಿ ಬರ್ತಾಳೆ, ಅಯ್ಯೋ ಈ ಬಂಡಿ ಮಗುವಿಗೆ ಬಿದ್ದರೆ ಮಗು ಏನಾಗ್ತಿತ್ತು ನೋಡಿ. ಆ ಮಗುವಿನ ಚಿಂತನೆ ನೋಡಿ, ಅಮ್ಮ ಯಶೋಧೆಯ ದೊಡ್ಡವರ ಚಿಂತನೆ ನೋಡಿ. ಮಕ್ಕಳ ಚಿಂತನೆ ಅದು ಪಕ್ವವಾಗಿರ್ತದೆ, ದೊಡ್ಡವರ ಚಿಂತನೆ ಅದು ಗೊಂದಲು ಗೊಂದಲಾಗಿರ್ತದೆ. ಆ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿತ್ತು ಇದು ಪುಟಾಣಿಯ ಕಾಲಿನಿಂದಾಗಿ ಒದತದಿಂದಾಗಿ ಬಂಡಿ ಪುಡಿಯಾದ್ದು. ಆ ಮಕ್ಕಳು ಹಾಗೇನೆ ರಿಪೋರ್ಟ್ ಮಾಡಿದ್ದಾರೆ. ಆದರೆ ಗ್ರಹಿಸುವ ತಾಯಂದಿರಿಗೆ ಮಾತ್ರ ಸರಿಯಾದ ಜ್ಞಾನ ಬರಲೇ ಇಲ್ಲ. ಅವರು ಹೇಳಿದರು, ಈ ಬಂಡಿ ಕೃಷ್ಣನ ಮೇಲೆ ಬಿದ್ದಿದ್ದರೆ ಅಲ್ಲ, ನನ್ನ ಮಗುವಿನ ಮೇಲೆ ಬಿದ್ದಿದ್ದರೆ ಅಯ್ಯೋ ಏನಾಗ್ತಿತ್ತು ಅಂತ. ಹೀಗೆ ಅಂದರೆ ದೇವರ ಬಗ್ಗೆ ಎಚ್ಚರ ಇಲ್ಲದೆ ಬದುಕುವ ಜನ ಒಂದು ಕಡೆ, ಆದರೆ ಮುಗ್ಧವಾದ ಆ ಮಕ್ಕಳಲ್ಲಿ ಎಂತಹ ಭಾವ ಇತ್ತು ಇದನ್ನು ನಾವು ನೋಡಬೇಕು. ಹಾಗಾಗಿ ನಾವು ದೇವರ ಚಿಂತನೆ ಮಾಡುವಾಗ ಮಕ್ಕಳಾಗಬೇಕು, ನಾವು ಮಕ್ಕಳ ಹಾಗೆ ಮುಗ್ಧರಾಗಬೇಕು, ಮನಸ್ಸಲ್ಲಿ ಕಶ್ಮಲ ಇರಬಾರ್ದು. ಏನಿದೆ ಅದನ್ನು ಗ್ರಹಿಸುವ ಶಕ್ತಿ ನಮ್ಮಲ್ಲಿದ್ದರೆ ಆ ಭಗವಂತನ ಚಿಂತನೆ ಅದು ಗಟ್ಟಿಯಾಗ್ತದೆ. ನಾವು ದೊಡ್ಡವರಾಗಿ ಬಿಡ್ತೇವೆ, ನಾವು ದೊಡ್ಡವರಾಗಿದ್ದಾಗ ಸಂಶಯ ನಮ್ಮನ್ನು ಕಾಡ್ತದೆ, ಆ ಸಂಶಯದಿಂದ ದೇವರನ್ನು ಸರಿಯಾಗಿ ಗ್ರಹಿಸಲಿಕ್ಕಾಗುವುದಿಲ್ಲ ಅನ್ನೋದನ್ನು ಈ ಕಥೆಯಿಂದ ನಾವು ಚಿಂತನೆ ಮಾಡಬೇಕಾದ್ದು. ಭಾಗವತದಲ್ಲಿ ಎಷ್ಟೊಂದು ಅಸುರರ ಕಥೆಗಳನ್ನು ಹೇಳ್ತಾರೆ. ಆ ಬೇರೆ ಬೇರೆ ಕಥೆಯನ್ನು ನಾವು ಚಿಂತನೆ ಮಾಡಿದರೆ ನಮ್ಮ ದೇವರು ಈ ಪಂಚಭೂತಗಳಿಂದ ಮೀರಿ ನಿಂತವ ಹೇಗೆ ಅನ್ನೋದನ್ನು ನಾವು ನೋಡ್ಬೋದು. ಸಾಮಾನ್ಯವಾಗಿ ಕೃಷ್ಣ ಅಂತಂದರೆ ನಮಗೆ ನಮ್ಮ ಹಾಗೆ ಅಂತ ನಾವು ಚಿಂತನೆ ಮಾಡ್ತೇವೆ. ನಾವು ಅಂದರೆ ಹೇಗಿರ್ತೇವೆ, ನಮ್ಮ ಶರೀರ ಅಂದರೆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶದಿಂದ ನಿರ್ಮಾಣವಾದ ನಮ್ಮ ಶರೀರ. ನಮ್ಮ ಶರೀರದಲ್ಲಿ ಐದೇ ಇರುತ್ತೆ. ಒಂದೋ ಮಣ್ಣು ತಿಕ್ಕಿದರೆ ಮಣ್ಣು ಬರ್ತಾ ಇರ್ತದೆ, ಒಳಗಿಂದ ನೀರು ಹೊರಗೆ ಬರ್ತಲೇ ಇರ್ತದೆ, ಮೇಲಿನಿಂದ ಕೆಳಗಿಂದ ನೀರು ಬರ್ತಲೇ ಇದೆ, ಜಲಮಯವಾದ ಶರೀರ. ಗಾಳಿ ನಮಗೆ ಅನುಭವಕ್ಕೆ ಬರ್ತಾ ಇದೆ, ಗಾಳಿ ಪಾಸ್ ಆಗುವುದು ಒಳಗಿಂದ ನೋಡ್ತಾ ಇರ್ತೇವೆ ನಾವು. ಬೆಂಕಿ ಅದು ಹೌದು, ಬೆಳಗ್ಗಿಂದ ರಾತ್ರಿ ತನಕ ಬೆಂಕಿ ಕೆಲಸ ಆಗ್ತದೇ ಇರ್ತದೆ, ತಿಂತಲೇ ಇರ್ತೇವೆ ನಾವು, ಅದು ದಾಹ ಆಗ್ತಲೇ ಇರ್ತದೆ. ಆಕಾಶ ಅದು ಸ್ವಲ್ಪ ಕಡಿಮೆ ಅಷ್ಟೆ, ತಿಂತಲೇ ಇದ್ರೊಳಗೆ ಅವಕಾಶ ಎಲ್ಲಿರಬೇಕು. ಪಂಚಭೂತಮಯವಾದಂತಹ ಶರೀರ ನಮ್ಮದು,
ಹಾಗಾಗಿ ಭೌತಿಕವಾದ ವಿಕಾರ ನಮ್ಮ ಶರೀರದಲ್ಲಿ ಆಗ್ತದೆ. ನಮಗೆ ಮಣ್ಣು ಬಿದ್ದರೂ ಆಗುವುದಿಲ್ಲ, ನೀರು ಬಿದ್ದರಂತೂ ಶೀತ ನೆಗಡಿ ಕೆಮ್ಮು ಎಲ್ಲ ಪ್ರಾರಂಭ, ಜ್ವರ ಎಲ್ಲ ಪ್ರಾರಂಭ ಆಗುತ್ತೆ. ಉಷ್ಣ, ಅಯ್ಯೋ ಭಾರಿ ಉಷ್ಣ ರೀ, ಭಾರಿ ಶೀತ ರೀ, ಭಾರಿ ಗಾಳಿ, ಭಾರಿ ವಾತ ಹೇಳ್ತಲೇ ಇರ್ತೇವೆ ನಾವು. ಹಾಗಾಗಿ ಪಂಚಭೂತಗಳ ವಿಕಾರ ನಮ್ಮ ಶರೀರದಲ್ಲಿ ಇರ್ತದೆ. ಆದರೆ ದೇವರು ಕೃಷ್ಣ ರಾಮ ಈ ಪಂಚಭೂತವಾದ ಶರೀರವನ್ನು ಮೀರಿ ನಿಂತವರು. ಅವರು ನಮ್ಮಂತಹ ಶರೀರ ಅಲ್ಲ, ಅದು ಪ್ರಕೃತಿ ವಿಕಾರವಾದ ಶರೀರಗಳಲ್ಲ, ಅದು ಜ್ಞಾನಮಯವಾದ ಆನಂದಮಯವಾದ ಶರೀರ ಅದು ಕೃಷ್ಣನದ್ದು. ಹಾಗಾಗಿ ದೇವರಿಗೆ ಹಾಲು ಮೊಸರು ಬೆಣ್ಣೆ ತುಪ್ಪ ಏನೂ ಅಲ್ಲ, ಅದೆಲ್ಲ ಭಗವಂತ ಪಡೆದ, ಇದ್ದವರಿಗೆ ಹಂಚಲಿಕ್ಕೋಸ್ಕರವಾಗಿ ಭಗವಂತ ಅದನ್ನು ಗ್ರಹಿಸಿದ್ದು. ನೋಡಿ, ಆ ಭಗವಂತನ ಆ ವೈಭವ ಈ ಅಸುರರ ಕಥೆಯಲ್ಲಿ ನಾವು ನೋಡ್ತಾ ಬರಬಹುದು. ಒಬ್ಬ ತೃಣಾವರ್ತ ಅಂತ ಒಬ್ಬ ದೈತ್ಯ, ಯಶೋದೆ ಕೃಷ್ಣನನ್ನು ಹೊತ್ತುಕೊಂಡು ತಿರುಗಾಡ್ತಾ ಇದ್ಲು. ಯಶೋದೆಗೆ ಕೃಷ್ಣ ಭಾರ ಅಂತ ಕಾಣಿಸಿದ ಅಲ್ವಾ. ಮಗುವನ್ನು ಎತ್ತಿಕೊಳ್ತಾ ಇರ್ತೇವೆ, ನಮ್ಮ ಮಗು ಒಂದು ಸಲ ಭಾರ ಆಗುತ್ತೆ, ಯಾರಿಗೋ ಕೊಡ್ತೇವೆ ಸ್ವಲ್ಪ ಹೊತ್ತು ಹಿಡ್ಕೊಳ್ಳಿ ಅಂತ, ಅಥವಾ ಕೆಳಗಿಟ್ಟು ಬಿಡ್ತೇವೆ. ಯಶೋದೆಗೂ ಹಾಗಾಯ್ತಂತೆ, ಮಗು ಕೃಷ್ಣ ಭಾರ ಅಂತ ಅನಿಸಿದ, ಕೃಷ್ಣನನ್ನು ಕೆಳಗಿಡ್ತಾಳೆ. ಕೆಳಗಿಟ್ಟದ್ದೇ ಸರಿ, ಸುಂಟರ ಗಾಳಿ ಬೀಸಿತು, ಯಶೋದೆಯ ಕಣ್ಣೊಳಗೆ ಮಣ್ಣು ಸೇರಿಕೊಂಡಿತು. ಅಯ್ಯಯ್ಯೋ ಅಂತ ಒದ್ದಾಡ್ತಾ ಇರ್ತಾಳೆ. ಆ ಸುಂಟರ ಗಾಳಿ ಅದು ಕೃಷ್ಣನನ್ನು ಹೊತ್ತುಕೊಂಡು ಆಕಾಶಕ್ಕೆ ಹೋಯಿತು. ನೀವು ಕೇಳ್ತೀರಿ, ಅಯ್ಯೋ ದೇವರನ್ನು ಹೊತ್ಕೊಂಡು ಹೋಯ್ತಾ ಗಾಳಿಯಿಂದ? ದೇವರು ಆ ಗಾಳಿಗೆ ಸಪೋರ್ಟ್ ಮಾಡಿದಂತೆ. ಅದು ಗಾಳಿ ಅಲ್ಲ, ಒಬ್ಬ ದೈತ್ಯ ಆ ಗಾಳಿಯಲ್ಲಿ ಸೇರಿಕೊಂಡಿದ್ದಾನೆ, ತೃಣಾವರ್ತ. ದೈತ್ಯರಿಗೆ ಆ ಶಕ್ತಿ ಇದೆ, ಪಂಚಭೂತದಲ್ಲಿ ಎಲ್ಲಿ ಬೇಕಾದರೂ ಸೇರ್ತಾರೆ, ಕಾಣದಿದ್ದ ಗಾತ್ರದಲ್ಲಿ ನಮಗೆ ಪೀಡೆ ಕೊಡ್ತಾರೆ. ಗಾಳಿಯಲ್ಲಿ ಸೇರಿಕೊಂಡ ಆ ತೃಣಾವರ್ತ ಅನ್ನುವ ದೈತ್ಯ ದೇವರನ್ನು ಎತ್ತಿಕೊಂಡು ಹೋದ. ದೇವರು ಪೂರ್ತಿಯಾಗಿ ಸಹಕಾರ ಕೊಟ್ಟ ದೈತ್ಯನಿಗೆ, ಎತ್ತರಕ್ಕೆ ಕೊಂಡೋದ. ಯಶೋದೆ ಅಳ್ಳಿಕ್ಕೆ ಶುರು ಮಾಡ್ತಾಳೆ, ನನ್ನ ಮಗು ನನ್ನ ಕೃಷ್ಣ ಎಲ್ಲಿ ಅಂತ ಅಳ್ಳಿಕ್ಕೆ ಶುರು ಮಾಡಿದ. ಆ ಧ್ವನಿ ಕೃಷ್ಣನಿಗೆ ಕೇಳಿಸಿತು, ನನ್ನನ್ನು ಕೆಳಗಿಟ್ಟಿದ್ಲು. ದೇವರು ಹೇಳಿದ, ಅಮ್ಮ ನೀನು ಕೆಳಗಿಟ್ಟಿದ್ದಿ, ನಾನು ಮೇಲೆ ಹೋಗಿದ್ದೇನೆ, ಈಗ ಕೆಳಗೆ ಬರಬೇಕು ಅಂತ ಹೇಳ್ತಿ, ಕೆಳಗೆ ಬರ್ತೇನೆ ಅಂತ ಕೃಷ್ಣ ಕೆಳಗೆ ಬರಲಿಕ್ಕೆ ತಯಾರಿಕೆ ನಡೆಸ್ತಾನೆ. ತೃಣಾವರ್ತ ಕೃಷ್ಣನನ್ನು ಹೊತ್ತುಕೊಂಡಿದ್ದ. ಅವನ ಚಿಂತನೆ ಹೇಗಿತ್ತು ಅಂತಂದರೆ, ಎತ್ತರಕ್ಕೆ ಕೊಂಡೊಯ್ದು ಬಿಟ್ಟುಬಿಡಬೇಕು, ಕೆಳಗೆ ಬೀಳ್ತಾನೆ, ನುಚ್ಚು ನೂರಾಗ್ತಾನೆ, ಸತ್ತೇ ಹೋಗ್ತಾನೆ, ಕೃಷ್ಣನ ಕಥೆ ಮುಗಿಯುತ್ತದೆ, ಕೃಷ್ಣಾರ್ಪಣ ಅಂತ ತೀರ್ಮಾನ ಮಾಡಿದ್ದ. ಅವನಿಗೆ ಗೊತ್ತಿಲ್ಲ, ನಾನು ಕೊಂಡೋದದ್ದು ಅದು ನನಗೆ ಮಾರಕಾಗುತ್ತೆ ಅಂತ ಗೊತ್ತಿಲ್ಲ. ಅವನು ಆಕಾಶದಲ್ಲಿ ಯಾವಾಗ ಸೇರಿದ, ನಮ್ಮ ದೇವರು ತೃಣಾವರ್ತನ ಕತ್ತನ್ನು ಜೋರಾಗಿ ಹಿಸುಕಿ ಅವನನ್ನು ಸಂಹಾರ ಮಾಡಿದ, ತೃಣಾವರ್ತ ಕೆಳಗೆ ಬಿದ್ದ. ಈ ದೈತ್ಯರ ಕ್ರಮ ಹೇಗೆ ಅಂತಂದರೆ, ಸಾಯುವ ಕಾಲಕ್ಕೆ ತನ್ನ ಶರೀರವನ್ನು ಧಾರಣೆ ಮಾಡಿ ಸಾಯ್ತಾರೆ. ಮಾರೀಚ, ಯಾರು ಬೇಕಾದರೂ ಆ ಕಥೆಯನ್ನು ನೋಡಿ, ಆ ಅಸಹನದ ಕಾಲದಲ್ಲಿ ಅವರ ತನ್ನ ಶರೀರವನ್ನು ಅವರು ಸ್ವೀಕಾರ ಮಾಡ್ತಾರೆ. ತೃಣಾವರ್ತ ಶರೀರವನ್ನು ಸ್ವೀಕಾರ ಮಾಡಿದ, ಕೆಳಗೆ ಬಿದ್ದ, ಅವನ ತಲೆ ಎಲ್ಲ ಪುಡಿ 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 ಆಯಿತು. ಯಶೋದೆ ಹೇಳ್ತಾಳೆ, ಅಯ್ಯೋ ನನ್ನ ಮಗು, ಅಯ್ಯೋ ಏನಾಗ್ತಿತ್ತು, ದೇವರು ರಕ್ಷಣೆ ಮಾಡಿದ, ದೇವರು ದೊಡ್ಡವ, ಕೃಷ್ಣನೇ ಒಂದು ದೇವರು, ಅವನಿಗಿನ್ನು ಯಾರು ದೇವರು? ಅದನ್ನು ಹೊತ್ತುಕೊಂಡು ಕೃಷ್ಣನಿಗೆಲ್ಲ ಮಂತ್ರ ಜಪ ಪೂಜೆ ಎಲ್ಲ ಮಾಡ್ತಾಳೆ. ತೃಣಾವರ್ತ ತಲೆ ಪುಡಿಪುಡಿ ಆಯಿತು, ಕಾಲು ಪುಡಿಪುಡಿ ಆಯಿತು, ಯಾಕೆ ಹೀಗಾಯಿತು ಅಂತ ಭಾಗವತ ಹೇಳುತ್ತೆ. ಅದು ತೃಣಾವರ್ತ ಮಾಡಿದ ಪಾಪಕ್ಕೆ ದೇವರು ಕೊಟ್ಟ ಶಿಕ್ಷೆ ಅಂತ. ಎಷ್ಟು ಜನರ ತಲೆ ಒಡೆದಿದ್ದ, ಕೃಷ್ಣನನ್ನೇ ಕೆಳಗೆ ಬೀಳಿಸಿ ಕೃಷ್ಣನನ್ನು ಪುಡಿಪುಡಿ ಮಾಡಬೇಕು ಅಂತ ಅವನ ತಲೆಯಲ್ಲಿತ್ತು. ಅವನ ತಲೆಯನ್ನೇ ನಮ್ಮ ದೇವರು ಪುಡಿಪುಡಿ ಮಾಡಿದ. ನಮ್ಮ ತಲೆಯಲ್ಲಿ ಕೆಟ್ಟ ವಿಚಾರ ಇದ್ದರೆ ಇನ್ನೊಬ್ಬರನ್ನು ಹಾಳು ಮಾಡಬೇಕು ಅನ್ನುವ ಚಿಂತನೆ ನಮ್ಮ ತಲೆಯಲ್ಲಿದ್ದರೆ ನಮ್ಮ ತಲೆಯನ್ನೂ ನಮ್ಮ ದೇವರು ಹೀಗೆ ಆಕ್ಸಿಡೆಂಟೋ ಜಾರಿ ಬೀಳೋದೋ ಹೀಗೆ ಮಾಡಿ ತಲೆ ಒಡೆಸ್ತಾನೆ. ಹಾಗಾಗಿ ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಚಿಂತನೆ ಮಾಡಲಿಕ್ಕೆ ಹೋಗಬಾರದು ಅನ್ನೋದನ್ನು ತೃಣಾವರ್ತನ ಕಥೆಯಿಂದ ನಾವು ಚಿಂತನೆ ಮಾಡಬೇಕಾದ್ದು.